ಹಾಯ್ ಹಲೋ, ಮಂಡ್ಯ ಸ್ಟೈಲ್ ಕುಕಿಂಗ್ ವಿತ್ ಇನ್ಫಾರ್ಮೇಶನ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದಾರೆ? ಯಾವಾಗಲೂ ಖುಷಿಯಾಗಿರ್ರಿ. ಈ ನಿಮ್ಮ ಮಂಡ್ಯದ ಅಡುಗೆ ಮಾಡಿರೋ ರೆಸಿಪೀಸ್ ಎಲ್ಲ ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಮರಿಬೇಡಿ. ಬೇಸಿಗೆಯಲ್ಲಿ ಅನ್ನ ಸಾಂಬಾರ್ ಊಟಕ್ಕಿಂತ ಜಾಸ್ತಿ ಐಸ್ ಕ್ರೀಮೇ ಕಣ್ರಿ ಖಾಲಿ ಆಗೋದು ಮನೆಯಲ್ಲಿ. ಸೊ ಎಲ್ರಿಗೂ ಇಷ್ಟ ಆಗುವಂತಹ ಐಸ್ ಕ್ರೀಮ್, ಅದರಲ್ಲೂ ನಿಂಬೆಹಣ್ಣಿನ ಶರಬತ್ತು ಥರ ಐಸ್ ಕ್ರೀಮಲ್ಲಿ ತಿಂದರೆ ಎಷ್ಟು ಸಖತ್ತಾಗಿರುತ್ತಲ್ವಾ? ಇವತ್ತು ನಾನು ಖಂಡಿತ ಅದನ್ನೇ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 5 ರೂಪಾಯಿದು ರಸ್ನ ನಿಂಬು ಮಸಾಲ ತೊಗೊಂಡಿದ್ದೀನಿ. ಮಸಾಲದು ಅದು ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ, ಬರೀ 5 ರೂಪಾಯಿ ಕಣ್ರಿ. 5 ರೂಪಾಯಿಂದ 4 ಐಸ್ ಕ್ರೀಮನ್ನು ನಾವು ಮಾಡ್ಕೋಬೋದು, ಐಸ್ ಕ್ಯಾಂಡಿಯನ್ನು. ನೀವು ನಮ್ಮ ಮನೇಲಿ ಈಗ ರಸ್ನ ಸಿಗ್ತಾ ಇಲ್ಲ, ಏನ್ರಿ ಮಾಡೋದು? ನಿಂಬೆಹಣ್ಣಂತೂ ಖಂಡಿತ ಇರುತ್ತಲ್ವಾ? ಒಂದು ಹೋಳು ನಿಂಬೆಹಣ್ಣಿಗೆ. ಈಗ ಮಸಾಲೆ, ನಿಮಗೆ ಮಸಾಲೆ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಇಲ್ಲ ಜ್ಯೂಸ್ ಥರ ಮಾಡ್ಕೋಬೋದು ನಾರ್ಮಲಾಗಿ. ಇಲ್ಲ ಮಸಾಲೆ ಬೇಕಂದರೆ ಅದಕ್ಕೆ ಇನ್ನೇನಿಲ್ಲ, ಜೀರಿಗೆ, ಬ್ಲ್ಯಾಕ್ ಸಾಲ್ಟ್ ಮತ್ತು ಪುದೀನ, ಕಲ್ಲುಪ್ಪು, 4 ಬಳಸಬೇಕಾಗತ್ತೆ ನೀವು ಫ್ಲೇವರಿಗೆ ಮತ್ತು ಟೇಸ್ಟು ಮಸಾಲೆಗೋಸ್ಕರ. ಬೇಡ ನಾರ್ಮಲಾಗಿ ಸಾಮಾನ್ಯವಾಗಿ 5 ರೂಪಾಯಿ ಪ್ಯಾಕೆಟ್ ತಂದು ಈ ಥರ ಈಸಿಯಾಗಿ ಮಾಡ್ತೀನಿ ಅಂತ ಹೇಳಿದ್ರೆ ಹೀಗೂ ಖಂಡಿತ ಮಾಡ್ಕೋಬೋದು. ಫಸ್ಟು ಮಾಮೂಲಿ ಎಷ್ಟು ಗ್ಲಾಸ್ ನೀರಿಗೆ ಅಂದರೆ ಎಷ್ಟು ಕಪ್ಗಳಲ್ಲಿ ನೀವು ಮಾಡ್ತೀರಾ, ಇದನ್ನು ಗ್ಲಾಸಲ್ಲೂ ಮಾಡ್ಬೋದು. ಗ್ಲಾಸ್ ಅಂದರೆ ಗಾಜಿನ ಲೋಟದಲ್ಲೂ ಮಾಡ್ಬೋದು, ಅಥವಾ ಸ್ಟೀಲ್ ಗ್ಲಾಸಲ್ಲೇ, ಮನೇಲೆ ಸ್ಟೀಲ್ ಇರುವಂಥ ಗ್ಲಾಸಲ್ಲೂ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನಂತರ ಜ್ಯೂಸ್ ಗ್ಲಾಸಲ್ಲೂ ಕೂಡ ಮಾಡ್ಬೋದು. ನೀವು ಬಹಳ ಸುಲಭವಾಗಿ ತೆಗಿಬೋದು ಇದನ್ನು. ಯಾವಾಗಲೂ ಈ ಥರ ಮಾಡಬೇಕಂದ್ರೆ ಸಂಜೆ ಹೊತ್ತು ಮಾಡಿ. ಏನಕ್ಕೆ ಅಂತ ಹೇಳಿದ್ರೆ ರಾತ್ರಿ ಎಲ್ಲ ಗಟ್ಟಿಯಾಗಿರುತ್ತೆ, ಬೆಳಗ್ಗೆ ಎಂಜಾಯ್ ಮಾಡ್ಬೋದು. ಬೆಳಗ್ಗೆ ಮಾಡೋದಾದರೆ ಇದು 6 to 8 hours ತೊಗೊಳುತ್ತೆ ಫ್ರೀಸ್ ಆಗೋಕ್ಕೆ, ಅದಕ್ಕೆ ಹೇಳ್ತಿದ್ದೀನಿ. ನೋಡಿ, 1 ಟೇಬಲ್ ಸ್ಪೂನ್ ಅಂದರೆ 5 ರೂಪಾಯಿ ಪ್ಯಾಕೆಟ್ ಫುಲ್ಲು ಅಂದರೆ ಮಸಾಲದ್ದು ರಸ್ನ ಪ್ಯಾಕೆಟ್ ಫುಲ್ ಹಾಕಿದ್ದೀನಿ. ನೆಕ್ಸ್ಟ್ ಅದಕ್ಕೆ 4 ಟೇಬಲ್ ಸ್ಪೂನು ಅಂದರೆ ನಿಮಗೆ ಸಿಹಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಸಕ್ಕರೆ ಅನ್ನು ಹಾಕ್ಕೋಬೋದು. ನೀವು ಸಕ್ಕರೆ ಹಾಕ್ಕೊಂಡ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂದರೆ ಕರಗಲಿಕ್ಕೆ, ಅದಕ್ಕೆ ಸಕ್ಕರೆ ಪುಡಿ ಮಾಡ್ಕೊಂಬಿಡಿ. ಡೈರೆಕ್ಟಾಗಿ 4 ಟೇಬಲ್ ಸ್ಪೂನ್ ಸಕ್ಕರೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸಪ್ ಮಾಡಿ. ನೋಡಿ ಈ ರೀತಿ, ನೋಡಿ ಎಲ್ಲ ಅಂದರೆ ನೀರಿಗೆ ಕಂಪ್ಲೀಟಾಗಿ ಮಿಕ್ಸಪ್ ಆಗಿರಬೇಕು. ನೋಡಿ ಜ್ಯೂಸ್ ಗ್ಲಾಸ್, ಜ್ಯೂಸ್ ಗ್ಲಾಸಲ್ಲಿ ಬಳಸೋದ್ರಿಂದ 4 hours ಅಂದರೆ ಫ್ರಿಜ್ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಪ್ರಕಾರ ಅದಕ್ಕೆ ನಾನು ಹೇಳಿದಾಗಲೇ ರಾತ್ರಿನೇ ಇಟ್ಟರೆ ನೀವು ಬೆಳಗ್ಗೆಗೆ ಎಂಜಾಯ್ ಮಾಡ್ಬೋದು. ತುಂಬ ಬಿಡಿ, ತುಂಬ ಅಂದರೆ 1 inch ಕಮ್ಮಿ ಬಿಡಿ. ಏನಕ್ಕೆ ಅಂದರೆ ಫ್ರೀಜ್ ಆಗಿಬಿಡುತ್ತೆ, ಆ ಟೈಮಲ್ಲಿ ಐಸ್ ಕ್ರಿಸ್ಟಲ್ಲು ಫಾರಮ್ ಆಗಬಾರ್ದು ಅಂತ ಹೇಳಿದ್ರೆ ಮೇಲ್ಗಡೆ ಈಗ ನಾನು ಕವರ್ ಮಾಡ್ತೀನಿ ಮನೇಲೇ, ಇಲ್ಲ ಇದ್ರ ಅಲ್ಯೂಮಿನಿಯಂ ಪೇಪರ್ ಏನಾದ್ರು ಇದ್ದರೆ ಅದನ್ನೇ ಬಳಸಿ ನೀವು, ನನ್ನ ಹತ್ರ ಇಲ್ಲ. ಅದಕ್ಕೆ ನಾನು ಈ ಥರ ಮಾಮೂಲಿ ಮನೇಲೇ ಇರುವಂಥ ಪ್ಲಾಸ್ಟಿಕ್ ಪೇಪರ್ನ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ಸಾರಿ, ಸ್ಕ್ವಯರ್ ಶೇಪ್, ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ಅದಕ್ಕೆ ರಬ್ಬರ್, ಈ ಥರ ರಬ್ಬರ್ನ ಹಾಕಬೇಕಾಗತ್ತೆ. ಏನಕ್ಕೆ ಅಂದರೆ ಗಾಳಿ ಆಡೋದ್ರಿಂದ ಬೇಗ ಫ್ರೀಸ್ ಆಗೋಲ್ಲ, 1. 2, ಐಸ್ ಕ್ರಿಸ್ಟಲ್ ಫಾರಮ್ ಆಗಿಬಿಡುತ್ತೆ, ಅವಾಗ ಐಸ್ ಕ್ರೀಮ್ ಅಂದರೆ ಐಸ್ ಕ್ಯಾಂಡಿ ಮಜಾ ಹೊರಟೋಗ್ಬಿಡುತ್ತೆ. ಅದಕ್ಕೆ ನೋಡಿ ಈ ರೀತಿ. ನಂತರ ಮಧ್ಯದಲ್ಲಿ ಚಿಕ್ಕದಾಗಿ ಹೋಲ್ ಮಾಡಿ ಐಸ್ ಕಡ್ಡಿ ಅಂದರೆ ಐಸ್ ಕ್ಯಾಂಡಿಗೆ ಬಳಸುವಂಥ ಕಡ್ಡಿಗಳನ್ನಾದರೂ ಹಾಕ್ಬೋದು. ಇಲ್ಲ ಅಂತೇಳಿದ್ರೆ ಮನೇಲೇ ಇರುವಂಥ ಮೊಟ್ಟೆ ಕಡ್ಡಿ ಅಂತ ಹೇಳ್ತೀವಿ ಆ ರೀತಿ ಕಡ್ಡಿನಾದರೂ, ಅಂದರೆ ಭಾರನ ತಡಿಬೇಕು ಆ ಥರ ಕಡ್ಡಿ, ಅದೂ ಇಲ್ಲ ಅಂದರೆ ತಲೆ ತಗಿಸ್ಕೊಬೇಡಿ. ತುಂಬ ಸ್ಪೂನನ್ನು ಬಳಸ್ಬೋದು ನೀವು, ಮನೇಲೇ ಇರುವಂಥ ಸ್ಪೂನನ್ನು ಕೂಡ ಹಾಕ್ಬೋದು ನೀವು, ತೊಂದರೆ ಇಲ್ಲ. ಇಷ್ಟೇ ನೋಡಿ, ತುಂಬ ಸುಲಭ ಅಲ್ವಾ? ಈ ಥರ ಸುಲಭವಾದ ರೆಸಿಪೀಸು ಮತ್ತು ಇಷ್ಟ ಆಗುವಂಥ ರೆಸಿಪೀಸ್ನ ನೋಡಬೇಕು ಅಂತ ಹೇಳಿದ್ರೆ ಈ ನಿಮ್ಮ ಮಂಡ್ಯದ ಅಡುಗೆ ಮಾಡ್ತಿರೋ ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಹೇಗಿತ್ತು ಅಂತ ತಿಳಿಸೋದನ್ನು ಕೂಡ ಮರಿಬೇಡಿ. ನೆಕ್ಸ್ಟು ಒಳ್ಳೆ ಮಾಹಿತಿ, ಒಳ್ಳೆ ರೆಸಿಪಿ ಜೊತೆ ವಾಪಸ್ ಬರ್ತೀನಿ. ಬಾಯ್, ಟೇಕ್ ಕೇರ್. ಯಾವಾಗಲೂ ಹೇಳೋದು, ನಾನು ಮತ್ತೆ ಹೇಳ್ತಿರೋದು, ಯಾವಾಗಲೂ ಖುಷಿಯಾಗಿರ್ರಿ, ನಗ್ನಾಗ್ತಾ ಇರ್ರಿ,
ಬಾಯ್, ಟೇಕ್ ಕೇರ್.